ಇಲ್ಲ, ಅದು ಕಲಬುರಗಿನಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನ ಸರ್ಕಾರ ಒಂದು ಆದೇಶ ಹೊರಡಿಸಿದ್ದಾರೆ. ಗೋಂಡಾ ರಾಜಗೋಂಡಾ ಮತ್ತು ಎಸ್ ಟಿ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಸಿ ಆರ್ ಇ ಶೆಲ್ಲಿಂದ ಅವರು ಶಿಫಾರಸು ವರದಿ ತರಿಸ್ಕೊಂಡು ಅವ್ರು ಶಿಫಾರಸು ಮಾಡಬೇಕು ಅಂತ ಮಾಡಿದ್ದಾರೆ. ಅದರಿಂದ ಕಿರುಕುಳ ಜಾಸ್ತಿ ಆಗುತ್ತೆ. ಸಿ ಆರ್ ಇ ಶೆಲ್ನವರು ಕಿರುಕುಳ ಕೊಡೋಕ್ಕೆ ಶುರು ಮಾಡ್ತಾರೆ. ಅದರಿಂದ ಆದೇಶನ ವಾಪಸ್ ಪಡಿಬೇಕು ಅಂತೇಳಿ ಒತ್ತಡ ಹಾಕ್ಲಿಕ್ಕೋಸ್ಕರವಾಗಿ ಆ ಪ್ರತಿಭಟನಾ ಸಭೆ ಕರೆದಿದ್ದಾರೆ. ಯಾರು ವಿರೋಧ ಮಾಡಿದವರು, ಯಾರು ಹೇಳಿದವರು ಯಾರು, ಆ ಥರ ಇಂದ ಮಾಡ್ತೀವಿ ಅಂತ ಹೇಳಿದವರು ಯಾರು, ಅದಕ್ಕೆ ವಿರೋಧ ಮಾಡಿದವರು ಯಾರು, ಯಾರು ಹೇಳ ಮಹದೇವಪ್ಪನ ಹೇಳಿದ್ರೆ ನಾವು ಉತ್ತರ ಕೊಡ್ಬೇಕಾ? ಸ್ನೇಹಿತರಾದ್ರೆ ನೀನು ನನ್ನ ಸ್ನೇಹಿತನೆ. ನಾವೆಲ್ಲೂ ಕೂಡ ಇಂದ ಸಮಾವೇಶ ಮಾಡ್ತೀವಿ ಅಂತ ಹೇಳೂ ಇಲ್ಲ, ಅದಕ್ಕೆ ವಿರೋಧನೂ ಬಂದಿಲ್ಲ. ಅದರಿಂದ ಪ್ರಶ್ನೆ ಉದ್ಭವ ಆಗಲ್ಲ. ಈ ಊಹಾಪೋಹಗಳಿಗೆಲ್ಲ ಉತ್ತರ ಯಾರಿಗೆ ಕೊಡ್ತಾರೆ? ಅಂತೆ ಕಂತೆಗಳಿಗೆಲ್ಲ ಉತ್ತರ ಇಲ್ಲ. ಇನ್ನೊಂಥರ ಭಾಷೆನಲ್ಲಿ ಕೇಳಿದ್ರೆ ಹೆಂಗೆ? ಸುಳ್ಳು, ಅವೆಲ್ಲ ಸುಮ್ಮನೆ ಊಹಾಪೋಹಗಳು. ನೋಡಪ್ಪ, ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಸಂವಿಧಾನದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಯಾರ್ಯಾರು ಅರ್ಹರು ಇರ್ತಾರೆ ಅವ್ರಿಗೆಲ್ಲರಿಗೂ ಸಹ ಕೊಡಬೇಕು ಮೀಸಲಾತಿನ. ಅವ್ರು ಯಾವುದೇ ಆಗಲಿ, ಯಾವ ಜಾತಿ ಆಗಲಿ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜಾತಿಗಳು ಸಂವಿಧಾನಬದ್ಧವಾಗಿ ಅವರಿಗೆ ಮೀಸಲಾತಿ ಸಿಗಬೇಕಾದ್ರೆ ಅವ್ರಿಗೆ ಕೊಡಬೇಕು. ಈಗ ಎರಡು ಥರ ಇದೆ, ಎಸ್ ಸಿ ರಿಸರ್ವೇಷನ್ ಕೊಡೋದು, ಎಸ್ ಟಿ ರಿಸರ್ವೇಷನ್ ಕೊಡೋದು ಕೇಂದ್ರ ಸರ್ಕಾರ. ಅವರು ಸಂವಿಧಾನ ತಿದ್ದುಪಡಿ ಮಾಡಿಕೊಡಬೇಕು. ಬ್ಯಾಕೋ ಕ್ಲಾಸ್ನಲ್ಲಿ ಕೊಡೋದು ಮಂಡಲ್ ಕಮಿಷನ್ ವರದಿ ಪ್ರಕಾರ ಕೊಡ್ತಾರೆ, ಇನ್ನು ಕೆಲವು ಅವನೂರು ಆಯೋಗದ ವರದಿ ಪ್ರಕಾರ ಕೊಡ್ತಾರೆ ಕರ್ನಾಟಕ.